ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈವ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಡಿ. ವೀಕ್ಷಕರೇ, ನಾವು ಈ ಒಂದು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವಾಗ ಈ ಒಂದು ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಒಂದು ವಸ್ತುವನ್ನು ನಾವು ಇಟ್ಟು ಪೂಜೆ ಮಾಡಿದರೆ ನಮಗೆ ಆ ಒಂದು ಪೂಜೆಯಿಂದ ನಮಗೆ ಹಲವಾರು ರೀತಿಯಾದಂತಹ ನಮ್ಮ ಸಮಸ್ಯೆಗಳು ಕೂಡ ಬಗೆಹರಿಯುತ್ತದೆ, ಹಾಗೆಯೇ ಆ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹವು ಕೂಡ ನಮಗೆ ಆಗುತ್ತದೆ ಅಂತ ಹೇಳ್ಬೋದು. ಹಾಗಾದರೆ ಆ ಒಂದು ಲಕ್ಷ್ಮೀ ದೇವಿಯ ಪ್ರಿಯವಾದ ವಸ್ತು ಯಾವುದು ಅಂತಂದರೆ ಈ ಒಂದು ಗೋಮತಿ ಚಕ್ರ. ವೀಕ್ಷಕರೇ, ನಾನು ಬಹಳಷ್ಟು ಹೇಳಿದ್ದೇನೆ, ಬಹಳಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಈ ಒಂದು ಗೋಮತಿ ಚಕ್ರದ ಬಗ್ಗೆ. ಹಾಗಾಗಿ ಈ ಒಂದು ಗೋಮತಿ ಚಕ್ರದ ವಿಶೇಷತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಈ ಒಂದು ಗೋಮತಿ ಚಕ್ರ ಇದೆಲ್ಲ ಲಕ್ಷ್ಮಿಗೆ ಬಹಳ ಅಂದರೆ ಬಹಳ ಪ್ರಿಯವಾದದ್ದು. ಯಾಕೆ ಪ್ರಿಯವಾದದ್ದು ಅಂದರೆ, ಈ ಲಕ್ಷ್ಮೀ ದೇವಿ ಈ ಸಮುದ್ರ ರಾಜತನದಿಂದ ಉದ್ಭವವಾಗಿದ್ದಾಳೆ. ಹೌದಲ್ವಾ? ಹಾಗಾಗಿ ಈ ಒಂದು ಲಕ್ಷ್ಮೀ ದೇವಿಯ ಜೊತೆಗೆ ಇನ್ನೂ ಹಲವಾರು ವಸ್ತುಗಳು ಉದ್ಭವವಾಗಿದೆ, ಅದರಲ್ಲಿ ಈ ಒಂದು ಗೋಮತಿ ಚಕ್ರವು ಸಹ ಒಂದಾಗಿದೆ. ಹಾಗಾಗಿ ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾಗಿರುವಂಥದ್ದು. ಅದಕ್ಕೋಸ್ಕರ ನಾವು ಲಕ್ಷ್ಮೀದೇವಿಯನ್ನು ಪೂಜೆ ಮಾಡುವಾಗ ಅದಕ್ಕಿಂತ ಮುಂಚೆ ನಾವೇನು ಮಾಡ್ತೇವೆ, ಗೋಮತಿ ಚಕ್ರವನ್ನು ನಾವು ತಂದಿಟ್ಕೊಳ್ತೇವೆ. ಈ ಗೋಮತಿ ಚಕ್ರವನ್ನು ತಂದಿಟ್ಟು ಅದನ್ನು ನಾವು ದೇವರ ಕೋಣೆಯಲ್ಲಿ ಇಟ್ಟು ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದರೆ, ಅದರ ಜೊತೆಗೆ ನಾವು ಲಕ್ಷ್ಮೀದೇವಿಯ ಪೂಜೆಯನ್ನು ಸಲ್ಲಿಸಿದ್ರೆ ಬಹಳ ಬೇಗ ನಮಗೆ ನಾವು ಅಂದುಕೊಂಡಿರುವಂತಹ ಕೆಲಸ ಕೂಡ ನಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಬೋದು. ಅಂದರೆ ಒಳ್ಳೆಯ ಲಾಭನೂ ಕೂಡ ಆಗುತ್ತೆ. ಲಾಭ ಅಂದರೆ ಹೇಗೆ ವೀಕ್ಷಕರೇ, ನಾವು ಏನು ಅಂದ್ಕೊಂಡಿರ್ತೀವಲ್ಲ ಆ ಕೆಲಸವನ್ನು ನಮಗೆ ಸಕ್ಸಸ್ ಮಾಡಿಕೊಡುತ್ತೆ. ಆ ಒಂದು ಸಕ್ಸಸ್ ಮಾಡೋದೇ ಒಂದು ದೊಡ್ಡ ಲಾಭ ಅಲ್ವಾ? ಈ ಮನೆಯಲ್ಲಿ ಹೆಣ್ಣು ಮಕ್ಕಳು ಪೂಜೆ ಮಾಡುವಾಗ ಈ ರೀತಿ ಅವರಿಗೆ ದೊಡ್ಡದಾದಂಥ ಒಂದು ಏನೋ ಲಾಭ ಅಂತ ಹೇಳ್ತಾರೆ ಇದಕ್ಕೆ. ಹಾಗಾಗಿ ಈ ಒಂದು ಗೋಮತಿ ಚಕ್ರವನ್ನು ನಾವು ಮನೆಯಲ್ಲಿ ಇಟ್ಟು ಪೂಜಿಸುವುದರಿಂದ ಲಕ್ಷ್ಮಿ ಅನುಗ್ರಹವೂ ಆಗುತ್ತದೆ, ಹಾಗೆ ಆ ಒಂದು ದೇವಿಯ ಕಟಾಕ್ಷ ಮೇಲೆ ಇರ್ತದೆ ಅಂತ ಹೇಳ್ಬೋದು. ಇನ್ನು ಲಕ್ಷ್ಮೀ ದೇವಿಗೆ ಜೊತೆಗೆ ಈ ಒಂದು ವಿಷ್ಣುವಿನ ಅನುಗ್ರಹವು ಸಹ ನಮಗೆ ಆಗುತ್ತದೆ. ಅದು ಹೇಗೆ ಅಂತಂದರೆ, ಈ ಒಂದು ಗೋಮತಿ ಚಕ್ರದ ಸಹಾಯದಿಂದ ಅಂದರೆ ಈ ವಿಷ್ಣುವಿನ ಹತ್ತಿರ ಇರುವಂತಹ ಈ ಒಂದು ಸುದರ್ಶನ ಚಕ್ರವು ಸಹ ಈ ಒಂದು ಗೋಮತಿ ಚಕ್ರಕ್ಕೆ ಹೋಲುತ್ತದೆ ವೀಕ್ಷಕರೇ. ಹಾಗಾಗಿ ಆ ಒಂದು ವಿಷ್ಣು ದೇವನ ಒಂದು ಅನುಗ್ರಹವು ನಾವು ಪಡೆಯಬೇಕಂದ್ರೆ ನಾವು ಪುನಃ ಈ ಒಂದು ಗೋಮತಿ ಚಕ್ರಕ್ಕೆ ನಾವು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಹಾಗಾಗಿ ದೇವರ ಮನೆಯಲ್ಲಿ ನಾವು ಈ ರೀತಿಯಾಗಿ ನಾವು ಇಟ್ಟು ಪೂಜೆ ಮಾಡಿದರೆ ನಮಗೆ ಲಕ್ಷ್ಮೀ ವಿಷ್ಣುವಿನ ಇಬ್ಬರೂ ಸಹ ಇಬ್ಬರು ಸಮೇತವಾಗಿರುವಂತಹ ಒಂದು ಅನುಗ್ರಹ ನಮಗೆ ದೊರೆಯುತ್ತೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ಲಕ್ಷ್ಮೀ ದೇವಿಯ ಕಟಾಕ್ಷ ಆಗಬೇಕಂದ್ರೆ ಈ ರೀತಿ ಅಂದರೆ ವಿಷ್ಣುವಿನ ಜೊತೆ ಕೂಡ ನಮಗಿರ್ತದೆ ಅಲ್ವಾ, ಅವನ ಒಂದು ಬೆಂಬಲ ಅಂತ ಹೇಳ್ಬೋದು. ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ಆದರೆ ಈ ಒಂದು ಜನರ ಬೆಂಬಲ ಅಂತ ಹೇಳ್ತಾರಲ್ಲ, ಅದೇ ರೀತಿ ಈ ಒಂದು ದೇವತೆಗಳ ಬೆಂಬಲ ಅಂತಂದ್ರೂ ಕೂಡ ಏನು ತಪ್ಪಿಲ್ಲ. ಹಾಗಾಗಿ ಈ ಒಂದು ವಿಷ್ಣು ದೇವಿನ ನಮಗೆ ಸಹಕಾರ ಬೆಂಬಲವೂ ಸಹ ಇರ್ತದೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ವಿಷ್ಣು ದೇವನಿಗೆ ಲಕ್ಷ್ಮೀ ದೇವಿ ಬಹಳ ಪ್ರೀತಿ, ಬಹಳ ಅಂದರೆ ಬಹಳ ಪ್ರೀತಿ. ಹಾಗಾಗಿ ಆ ಒಂದು ಲಕ್ಷ್ಮೀ ದೇವಿಯ ಜೊತೆಗೆ ಆವಿರ್ಭವಿಸಿಕೊಂಡು ಬಂದಂತಹ ಈ ಒಂದು ಗೋಮತಿ ಚಕ್ರ ವಿಷ್ಣು ದೇವನಿಗೂ ಸಹ ಬಹಳ ಪ್ರೀತಿಯಾಗಿರ್ತದೆ. ಹಾಗಾಗಿ ಆ ಒಂದು ವಿಷ್ಣುವಿನ ನಾವು ಅನುಗ್ರಹ ಪಡೆಯಬೇಕಾದರೂ ಕೂಡ ಈ ಒಂದು ಗೋಮತಿ ಚಕ್ರವನ್ನು ನಾವು ಪೂಜಿಸಿದರೆ ನಮಗೆ ಸಕಲ ಅಭಿವೃದ್ಧಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೂ ವೀಕ್ಷಕರೇ, ಈ ಒಂದು ಗೋಮತಿ ಚಕ್ರದ ವಿಶೇಷತೆ ಅಂತಂದರೆ ಈ ಒಂದು ಕೆಲವರಿಗೆ ಸರ್ಪದೋಷ ಉಂಟಾಗಿರ್ತದೆ. ಆ ಸರ್ಪದೋಷ ಇರುವವರಿಗೂ ಸಹ ಈ ಒಂದು ಮನೆಯಲ್ಲಿ ಗೋಮತಿ ಚಕ್ರವನ್ನು ಅವರು ಪೂಜಿಸಿದ್ದೇ ಆದರೆ ಅವರಿಗೂ ಸಹ ಅದು ಬರ್ತಾ ಬರ್ತಾ ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಈ ಗೋಮತಿ ಚಕ್ರ ಇದೆಲ್ಲ ಅದು ಸರ್ಪ ಒಂದು ರೀತಿಯಲ್ಲಿ ಸುರುಳಿಯಾಗಿ ಅವರು ಸುತ್ತಕೊಂಡು ಕೂತಿರ್ತಲ್ಲ, ಆ ರೀತಿಯ ಅಂತ ಒಂದು ಆಕಾರದಲ್ಲಿದೆ ಅಂತ ಹೇಳ್ಬೋದು. ಅಂದರೆ ಈ ಒಂದು ಸರ್ಪ ಇದೆಲ್ಲ ಅದು ರೌಂಡ್, ಆ ಒಂದು ಸರ್ಪವು ರೌಂಡಾಗಿ ಸುತ್ತಕೊಂಡು ಕೂತ್ಕೊಳತ್ತಲ್ಲ, ಅಂತಹ ಒಂದು ಆಕಾರದಲ್ಲಿ ಈ ಒಂದು ಗೋಮತಿ ಚಕ್ರ ಇರ್ತದೆ. ಹಾಗಾಗಿ ಈ ಒಂದು ಸರ್ಪದೋಷ ಇರುವವರು ಈ ಒಂದು ಮನೆಯಲ್ಲಿ ತಮ್ಮ ಮನೆಯಲ್ಲಿ ಈ ಒಂದು ಗೋಮತಿ ಚಕ್ರವನ್ನು ದೇವರ ಕೋಣೆಯಲ್ಲಿಟ್ಟವರು ಪೂಜಿಸುವುದೇ ಆದರೆ ಅವರಿಗೆ ಈ ಒಂದು ಸರ್ಪದೋಷದ ದೋಷವು ಕ್ರಮೇಣ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಗೋಮತಿ ಚಕ್ರದ ವಿಶೇಷತೆ ಅಂತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಈ ಒಂದು ಲಕ್ಷ್ಮೀ ದೇವಿ ಸುಮಂಗಲಿಯರಿರ್ತಾರಲ್ಲ, ಅವರು ಹಚ್ಚಿಕೊಳ್ಳುವಂತಹ ಕುಂಕುಮದಲ್ಲಿ ಈ ಒಂದು ಗೋಮತಿ ಚಕ್ರವನ್ನು ಅವರು ಹಾಕಿಟ್ಟು ಅವರು ಪ್ರತಿದಿನ ಸ್ನಾನ ಮಾಡಿಕೊಂಡು ಈ ಒಂದು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಲಕ್ಷ್ಮೀ ದೇವಿಯ ನಾಮಸ್ಮರಣೆಯನ್ನು ಮಾಡಿಕೊಂಡು ಈ ಒಂದು ಕುಂಕುಮವನ್ನು ಹಚ್ಚಿಕೊಂಡರೆ ಅಂದರೆ ಆ ಗೋಮತಿ ಚಕ್ರ ಆ ಒಂದು ಕುಂಕುಮ ಇಡುವ ಜಾಗದಲ್ಲಿ ಇರಬೇಕು.
ಆಗ ಆ ಒಂದು ಲಕ್ಷ್ಮೀದೇವಿ ನಾಮಸ್ಮರಣೆ ಮಾಡಿಕೊಳ್ಳುತ್ತಾ ಆ ಕುಂಕುಮ ಹಚ್ಚಿಕೊಂಡರೆ ಲಕ್ಷ್ಮೀದೇವಿ ಅನುಗ್ರಹ ಅವರಲ್ಲಿ ಇದೆ, ಕಟಾಕ್ಷ ಅವಧಿ ತೋರಿಸ್ತಾಳೆ ಆ ತಾಯಿ ಅಂಥೇಳಿ ಹೇಳ್ಬೋದು. ಇನ್ನು ವೀಕ್ಷಕರೇ, ಮನೆಯಲ್ಲಿ ಮಕ್ಕಳು ಬಹಳ ಹಠ ಮಾಡ್ತಾ ಇರ್ತಾರೆ, ಬಹಳ ಕಿರಿಕಿರಿ ಆಗ್ತಾ ಇರ್ತದೆ, ಬಾಲಾರಿಷ್ಟ ಕೂಡ ಆಗ್ತಾ ಇದೆ ಅಂಥೇಳಿ ಪಾಪ ಸಣ್ಣ ಮಗಳಿಗೆ ಗೊತ್ತಾಗ್ತಾ ಇರೋದಿಲ್ಲ, ಒಟ್ಟು ಕಿರಿಕಿರಿ ಇರ್ತದೆ. ಆಗ ಅಂತಹ ಸಮಯದಲ್ಲೂ ಸಹ ಈ ಒಂದು ಗೋಮತಿ ಚಕ್ರವನ್ನು ಅವರು ತಮ್ಮ ಆ ಒಂದು ತಮ್ಮ ಮಕ್ಕಳಿಗೆ ಹೀಗೆ ಕುತ್ತಿಗೆಗೆ ದಾರದ ಸಹಾಯದಿಂದ ಹಾಕಿ ಕಟ್ಟಿದ್ರು ಸಹ ಇದರಿಂದ ಅವರಿಗೆ ಎಷ್ಟೋ ಸಮಾಧಾನ ಆಗ್ತಾರೆ ಅಂತ ಹೇಳ್ಬೋದು. ಅಂದರೆ ಆ ಒಂದು ದೇವಿ ನೋಡ್ಕೊಳ್ತಾಳೆ ಆ ಒಂದು ಮಕ್ಕಳಿಗೂ ಸಹ, ಯಾವುದೇ ರೀತಿಯಾದಂಥ ದೋಷಗಳನ್ನು ದೃಷ್ಟಿದೋಷವಾಗಲಿ ಯಾವುದೇ ರೀತಿಯಾದಂಥ ಒಂದು ಅವರಿಗೆ ಅದರಿಂದ ಕಡಿಮೆ ಮಾಡ್ತಾಳೆ ಅಂಥೇಳಿ ಹೇಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ, ಇನ್ನೊಂದು ವಿಶೇಷ ಅಂದರೆ ಈ ಒಂದು ಮನೆಯನ್ನ ಕಟ್ಟಬೇಕಾದ್ರೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರ್ತದೆ. ಸಮಸ್ಯೆ ಮುಗಿಯೋದೇ ಇಲ್ಲ ಅಂತ ಫಸ್ಟ್ ಮಾತು, ಮನೆ ಕಟ್ಟುವಾಗ ಏನೆಲ್ಲ ಬಂದೇ ಬರುತ್ತೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೂ ಸಹ ಆ ಯಾವುದಾದ್ರೂ ಒಂದು ವಿಷಯ ಇದ್ದರೆ ಅದು ಸರಿಯಕ್ಕೆ ಆಗ್ತಾ ಇರೋದಿಲ್ಲ, ಅಷ್ಟೊಂದು ಒಂಥರ ಎಳಿತಾ ಇರ್ತದೆ ಅಂತಹ ಸಮಸ್ಯೆ. ಅಂಥ ಸಮಸ್ಯೆ ಇರುವಾಗ ಈ ಒಂದು ಗೋಮತಿ ಚಕ್ರವನ್ನು, 9 ಗೋಮತಿ ಚಕ್ರವನ್ನು ಅವರು ತಾವು ಮನೆ ಕಟ್ತಿರ್ತಾರಲ್ಲ ಅಂತಹ ಒಂದು ಜಾಗದಲ್ಲಿ ಮಣ್ಣನ್ನು ಅಗೆದು ಆ ಒಂದು ಗೋಮತಿ ಚಕ್ರವನ್ನು ಅದರಲ್ಲಿ ಹಾಕಿ ಮೇಲೆ ಮಣ್ಣನ್ನು ರ್ಯಾಪ್ ಮಾಡಿ ನಂತರ ಅವರು ತಮ್ಮ ಮನೆಯಲ್ಲಿ ಕಟ್ಟುವಂತಹ ಕೆಲಸ ಕಾರ್ಯ ಶುರು ಮಾಡಿದರೆ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ಉದ್ಭವಿಸುತ್ತಿಲ್ಲ. ಯಾಕಂದರೆ ಅಲ್ಲಿ ತಾಯಿ ಕಾಪಾಡ್ತಾ ಇರ್ತಾಳೆ, ಆ ದೇವಿ ಆ ಒಂದು ಇದರಲ್ಲಿ ಇರ್ತಾಳೆ, ನಿಮ್ಮ ಒಂದು ಮನೆ ಕಟ್ಟುವಂಥ ಸ್ಥಳದಲ್ಲಿ ಇರ್ತಾಳೆ. ಹಾಗಾಗಿ ಯಾವುದೇ ರೀತಿಯಿಂದ ಸಮಸ್ಯೆ ಕೂಡ ನಿಮಗೆ ಬಾಧಿಸೋದಿಲ್ಲ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಆಗಲಿ ಅಥವಾ ಬಿಸ್ನೆಸ್ಗಳಲ್ಲಾಗಲಿ ಈ ಒಂದು ಪಾರ್ಟ್ನರ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ಗಳಾಗಲಿ ಯಾವುದಾದ್ರೂ ಒಂದು ಕೆಲಸ ಮಾಡುವಾಗ ಅವರಿಗೆ ಲಾಸ್ ಆಗ್ತಾ ಇದೆಯಪ್ಪ, ನಮಗೇನು ಉದ್ಧಾರಣೆ ಆಗ್ತಾ ಇಲ್ಲ, ನಮಗೆ ಯಾವುದು ಲಾಭನೇ ಆಗ್ತಾ ಇಲ್ಲ ಅಂತ ಹೇಳುವಾಗ ಅವರು ಈ ಒಂದು 3 ಗೋಮತಿ ಚಕ್ರಗಳನ್ನು ಅವರೊಂದು ಹಳದಿ ಬಟ್ಟೆಯಲ್ಲಿ ತೆಗೆದುಕೊಂಡು ಅದರಲ್ಲಿ ಹಾಕಿ ಗಂಟು ಕಟ್ಟಿ ಆ ಒಂದು ತಮ್ಮ ವ್ಯಾಪಾರ ಮಾಡುವಂತಹ ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಿ ಅಂದರೆ ಮೇನ್ ಬಾಗಿಲಿಗೆ ಅವರು ಅದನ್ನು ಹಾಕಿದರೆ ಅಲ್ಲೂ ಸಹ ಈ ಒಂದು ದೇವಿಯ ಕೃಪಾ ಕಟಾಕ್ಷ ತೋರಿಸ್ತಾಳೆ ಅಂತೇಳಿ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಗೋಮತಿ ಚಕ್ರದ ಇನ್ನೊಂದು ವಿಶೇಷತೆ ಅಂತಂದರೆ ನೀವು ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟು ಮಾಡುವಾಗಲಿ ಹಾಗೆಯೇ ಈ ಒಂದು ಬಿಸ್ನೆಸ್ ಪಾರ್ಟ್ನರ್ಗಳಲ್ಲಿ ಯಾವುದಾದ್ರು ಒಂದು ಸಮಸ್ಯೆಗಳು ಬರ್ತಾ ಇರ್ತದೆ, ಈ ಬಿಸ್ನೆಸ್ ಆಗಲಿ ಎಂಥದ್ದೇ ವ್ಯಾಪಾರ ಮಾಡ್ತೀರಿ ಏನೇನೇನು ಸಮಸ್ಯೆ ಬರ್ತಾ ಇದೆ, ಅಂತಹ ಸಮಸ್ಯೆ ಇರುವಾಗ ಈ ಒಂದು 5 ಗೋಮತಿ ಚಕ್ರಗಳನ್ನು ಅವರು ಆ ಒಂದು ಜಾಗದಲ್ಲಿ ಇಟ್ಟು ಪೂಜೆ ಮಾಡಿದರೆ ಅಲ್ಲೂ ಸಹ ಯಾವುದೇ ರೀತಿಯ ನಿಮಗೆ ಸಮಸ್ಯೆ ಕಾಡುವುದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆ ತಾಯಿ ಕೃಪೆ ತೋರಿದರೆ ಯಾವುದು ಸಹ ಏನೂ ನಮಗೆ ಬಾಧಿಸೋದಿಲ್ಲ ವೀಕ್ಷಕರೇ, ಎಲ್ಲದೂ ಒಳ್ಳೆಯದೇ ಮಾಡ್ತಿರ್ತಾರೆ. ಆದರೆ ನಾವು ಒಳ್ಳೆಯ ಮನಸ್ಸಿಂದ ನಮ್ಮ ಮನಸ್ಸಿಗೆ ಸಮಾಧಾನವಾಗುವ ರೀತಿಯಲ್ಲಿ ನಾವು ಆ ರೀತಿಯಾದಂತಹ ಒಂದು ಪೂಜೆಗಳನ್ನು ಮಾಡಬೇಕಾಗತ್ತೆ. ಇನ್ನು ಈ ಒಂದು ಮನೆಗಳಲ್ಲಿ ಸಹ ಅಷ್ಟೇ ವೀಕ್ಷಕರೇ, ಮನೆಗಳಲ್ಲೂ ಸಹ ಒಂಥರ ಕಿರಿಕಿರಿ ಆಗ್ತಾ ಇರ್ತದೆ, ದೃಷ್ಟಿದೋಷ ಆಗ್ತಾ ಇರ್ತದೆ ಅಂತೆಲ್ಲ ಹೇಳ್ಬೋದು, ನರ ದೃಷ್ಟಿದೋಷ ಇದೆ ಆಗ್ತಾ ಕಾಡ್ತಾ ಇರ್ತದೆ ಅಂತೇಳಿ. ಅಂಥವರು ಸಹ ಈ ಒಂದು ತಮ್ಮ ಮನೆಗಳಿಗೆ ಮನೆಯ ಮುಂಬಾಗಿಲಿಗೆ ಈ ಒಂದು 5 ಗೋಮತಿ ಚಕ್ರಗಳನ್ನು ತಮ್ಮ ಅದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಕೊಡೋದ್ರಿಂದ ಅವರಿಗೆ ಒಳ್ಳೆಯದಾಗುತ್ತೆ, ಅಂದರೆ ಯಾವುದೇ ರೀತಿಯಾದ ದೃಷ್ಟಿದೋಷ ಆಗೋದಿಲ್ಲ, ಮನೆಯು ಕೂಡ ಸಮಾಧಾನವಾಗಿರ್ತದೆ ಅಂತ ಹೇಳ್ಬೋದು. ಶ್ರೀ ಶೃಂಗೇರಿ ಶಾರದಾಂಬಾ ಜ್ಯೋತಿಷ್ಯರು ಚಾಲೆಂಜ್ ಪರಿಹಾರ 5 ನಿಮಿಷಗಳಲ್ಲಿ ಕರೆ ಮಾಡಿ. ಇರುವ ನಿಮ್ಮ ಸಮಸ್ಯೆಗಳಾದಂತಹ ವಿದ್ಯೆ, ಉದ್ಯೋಗ, ಲಗ್ನ, ವ್ಯಾಪಾರ, ಸಂತಾನ, ಆರೋಗ್ಯ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರುನಾಶ, ಭೂಮಿ ವಿಚಾರ, ಸತಿಪತಿ ಕಲಹ, ದುಷ್ಟಶಕ್ತಿ, ಪ್ರೇಮ ವಿಚಾರ, ಹೀಗೆ ಇನ್ನು ನಿಮ್ಮ ಗುಪ್ತ ಕಠಿಣ ಯಾವುದೇ ಸಮಸ್ಯೆಗಳಾಗಿದ್ದರೂ ದೈವಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ 100% ಪರಿಹಾರ ಶತಸಿದ್ಧ. ಪ್ರಧಾನ ತಾಂತ್ರಿಕ್ ಸಚ್ಚಿದಾನಂದ ಭರತ್ ಗುರೂಜಿಯವರಿಗೆ ಇಂದೆ ಕರೆ ಮಾಡಿ ದೂರವಾಣಿಯ ಸಂಖ್ಯೆ 9845745632. ಹೀಗೆ ಈ ಇಷ್ಟೊಂದು ಈ ಒಂದು ಗೋಮತಿ ಚಕ್ರದಿಂದ ನಮಗೆ ಒಳ್ಳೆಯ ಪರಿಹಾರ ಸಿಗ್ತಾ ಇದೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು, ಈ ಒಂದು ದೇವಿಯ ನಮಗೆ ಅನುಗ್ರಹ ಯಾಕೆ ನಾವು ಪಡ್ಕೋಬಾರ್ದು, ಅದೇ ರೀತಿ ಲಕ್ಷ್ಮೀ ವಿಷ್ಣುವಿನ ಸಮೇತ ನಮಗೆ ಈ ಒಂದು ಅನುಗ್ರಹ ಸಿಗ್ತಾ ಇದೆ ಅಂತಂದಾಗ ಇದರ ಲಾಭವನ್ನು ಸಹ ಎಲ್ಲರೂ ಸಹ ಪಡೆದುಕೊಂಡು ಎಲ್ಲರೂ ಆರಾಮಾಗಿರಿ ಅಂತ ಹೇಳಿಕೊಂಡು, ಇದೇ ರೀತಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ಕನ್ನಡ ಲೈಫ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ.